ಪ್ರತಿಪಕ್ಷದಲ್ಲಿ ಇದ್ದವರು ಒಳ್ಳೆ ಸಂಸದೀಯ ಪಟು. ನಾನು ಎಂಎಲ್ಎ ಆದಾಗ ಇವರು ಸ್ಪೀಕರ್ ಆದರುವಾಗ 83ನೇ ಇಸ್ವಿಯಿಂದ 85ರವರೆಗೆ ಸ್ಪೀಕರ್ ಆಗಿದ್ರು. ಒಳ್ಳೆ ಸ್ಪೀಕರ್ ಅಂತೇಳಿ ಎಲ್ಲರಿಂದೂ ಕೂಡ ಪ್ರಶಂಸೆಯನ್ನ ಪಡ್ಕೊಂಡಿದ್ದಂಥವ್ರು. ಯಾಕಂದ್ರೆ ಅವತ್ತು ಸ್ಪೀಕರ್ ಆಗಿ ಕೆಲಸ ಮಾಡೋದು ಬಹಳ ಕಷ್ಟ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು, ಬಿಜೆಪಿಯವರ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆಗಿದ್ದದ್ದು. ಸೊ ಕಾಂಗ್ರೆಸ್ಸು ಕೂಡ ಇತ್ತು. ಇವರು ಸ್ಪೀಕರ್ ಆಗಿ ಬಹಳ ಚಾಕಚಕ್ಯತೆಯಿಂದ ನಡೆಸಿದ್ರು 2 ವರ್ಷ. ಆಮೇಲೆ ನಮ್ಮ ಜೊತೆಯಲ್ಲಿ ಇದ್ರು, ಆಮೇಲೆ ರಾಜ್ಯಸಭೆ ಬರೋದ್ರು, ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಆದರು ಜನತಾ ಪಾರ್ಟಿನಲ್ಲಿರುವಾಗ. ಆಮೇಲೆ ಮತ್ತೆ ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆಗಿದ್ದರು, ಆಮೇಲೆ ಮಂತ್ರಿ ಆಗಿದ್ದರು. ಚಂದ್ರೇಗೌಡರ ಏನಪ್ಪ ಅಂತಂದರೆ ಅವರು ರಾಜಕೀಯವಾಗಿ 4 ಸದನಗಳಲ್ಲಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು 4 ಕೂಡ ಸದಸ್ಯರಾಗಿದ್ದರು. ಅದು ಅಪರೂಪ ಆಗದ 4 ಸದನಗಳಲ್ಲೂ ಕೂಡ 4 ಪ್ರಜಾಪ್ರಭುತ್ವದ ವೇದಿಕೆಗಳಲ್ಲಿ 4 ಕಡೆ ಆಗಿದ್ದರಂಥದ್ದು. ಕೇಂದ್ರದಲ್ಲಾಗಿದ್ದರು, ಇಲ್ಲೂ ಕೂಡ ಆಗಿದ್ದರು. ಸೊ ಅಂತೆಯವರು ಇವತ್ತು ನಮ್ಮನ್ನು ಕಳ್ಕೊಂಡಿದ್ದಾರೆ. ಅಫ್ಕೋರ್ಸ್ 87 ವರ್ಷ ಆಗಿದೆ. ಪಕ್ಷದಲ್ಲಿ ಇದ್ದವರು ಒಳ್ಳೆ ಸಂಸದೀಯ ಪಟು. ನಾನು ಎಂಎಲ್ಎ ಆದಾಗ ಇವರು ಸ್ಪೀಕರ್ ಆದರುವಾಗ 83ನೇ ಇಸ್ವಿಯಿಂದ 85ರವರೆಗೆ ಸ್ಪೀಕರ್ ಆಗಿದ್ದರು. ಒಳ್ಳೆ ಸ್ಪೀಕರ್ ಅಂತೇಳಿ ಎಲ್ಲರಿಂದೂ ಕೂಡ ಪ್ರಶಂಸೆಯನ್ನು ಪಡ್ಕೊಂಡಿದ್ದಂಥವ್ರು. ಯಾಕಂದರೆ ಅವತ್ತು ಸ್ಪೀಕರ್ ಆಗಿ ಕೆಲಸ ಮಾಡೋದು ಬಹಳ ಕಷ್ಟ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು, ಬಿಜೆಪಿಯವರ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆಗಿದ್ದದ್ದು. ಸೊ ಕಾಂಗ್ರೆಸ್ಸು ಕೂಡ ಇತ್ತು. ಇವರು ಸ್ಪೀಕರ್ ಆಗಿ ಬಹಳ ಚಾಕಚಕ್ಯತೆಯಿಂದ ನಡೆಸಿದ್ರು 2 ವರ್ಷ. ಆಮೇಲೆ ನಮ್ಮ ಜೊತೆಯಲ್ಲಿ ಇದ್ದರು, ಆಮೇಲೆ ರಾಜ್ಯಸಭೆ ಬರೋದ್ರು, ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಆದರು ಜನತಾ ಪಾರ್ಟಿನಲ್ಲಿರುವಾಗ. ಆಮೇಲೆ ಮತ್ತೆ ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆಗಿದ್ದರು, ಆಮೇಲೆ ಮಂತ್ರಿ ಆಗಿದ್ದರು. ಚಂದ್ರೇಗೌಡರ ಏನಪ್ಪ ಅಂತಂದರೆ ಅವರು ರಾಜಕೀಯವಾಗಿ 4 ಸದನಗಳಲ್ಲಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು 4 ಕೂಡ ಸದಸ್ಯರಾಗಿದ್ದರು. ಅದು ಅಪರೂಪ ಆಗದ 4 ಸದನಗಳಲ್ಲೂ ಕೂಡ 4 ಪ್ರಜಾಪ್ರಭುತ್ವದ ವೇದಿಕೆಗಳಲ್ಲಿ 4 ಕಡೆ ಆಗಿದ್ದರಂಥದ್ದು. ಕೇಂದ್ರದಲ್ಲಾಗಿದ್ದರು, ಇಲ್ಲೂ ಕೂಡ ಆಗಿದ್ದರು. ಸೊ ಅಂತೆಯವರು ಇವತ್ತು ನಮ್ಮನ್ನು ಕಳ್ಕೊಂಡಿದ್ದಾರೆ. ಅಫ್ಕೋರ್ಸ್ 87 ವರ್ಷ ಆಗಿದೆ.